ಘಟನೆ ಏನು ನಡೆದಿದೆ 10 ವರ್ಷದ ಬಾಲಕಿ ದಿವ್ಯಾ ಅಂತಕಂತ ಹೆಸರಿನ ಒಂದು ಬಾಲಕಿ 4ನೇ ಕ್ಲಾಸ್ ನಿಜಕ್ಕೂ ಕೂಡ ಇಡಿ ದೇಶ ಇಡಿ ರಾಜ್ಯ ತಲೆ ತಗ್ಗಿಸತಕ್ಕಂತ ಒಂದು ಘಟನೆ ಇವತ್ತು ನಮ್ಮ ಕಣ್ಣ ಮುಂದೆ ಆಗಿರತಕ್ಕಂತದ್ದು ಇವತ್ತು ಅವರ ಪೋಷಕರು ಆ ಮಗಳ ಒಂದು ಭವಿಷ್ಯ ಕಟ್ಟಿಕೊಳ್ಳಬೇಕು ಅಂತಕಂತ ಒಂದು ನಿಟ್ಟಿನಲ್ಲಿ ಹಸಗಳನ್ನ ಸಾಕ್ಕೊಂಡು ಜೀವನ ನಡೆಸಿಕೊಂಡು ತಂದೆ ಬಂದು ಬಿಎಂಟಿಸಿ ಡ್ರೈವರ್ ಸಾಕಷ್ಟು ಒಂದು ಕಲ್ಪನೆಯನ್ನ ಕಟ್ಟಿಕೊಂಡು ಒಂದು ಭವಿಷ್ಯ ಕಟ್ಟಿಕೊಳ್ಳಬೇಕು ಮಗಳಿಗೆ ಅಂತಕಂತ ಒಂದು ದೃಷ್ಟಿನಲ್ಲಿ 10 ವರ್ಷಗಳ ಕಾಲ ಅವಳನ್ನ ಚಿಂದಂತೆ ಸಾಕಿ ಇವತ್ತು ಇಂತ ಒಂದು ದೃಶ್ಯನ ಅವರ ಕಣ್ಣೆದುರುಗಡೆ ನೋಡಿರತಕ್ಕಂತದ್ದು ನಿಜಕ್ಕೂ ಕೂಡ ಅವರು ಯಾವ ರೀತಿ ಇದನ್ನ ಅರಿಸ್ಕತಾರೆ ಅಂತಕಂತ ಊಹೆ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಒಂದೇ ಮಾತು ನಮಗೆ ಹೇಳ್ತಾ ಇರೋದು ಏನಂದ್ರೆ ಸರ್ಕಾರಕ್ಕೆ ನಾವು ಎಲ್ಲರೂ ಇವತ್ತು ಒತ್ತಡ ಮಾಡತಕ್ಕಂತದ್ದು ಇಷ್ಟೇ ನಮ್ಮ ದೇಶದಲ್ಲಿ ಹಲವಾರು ಮೂಲೆಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಈ ರೀತಿಯಾದಂತ ಘಟನೆಗಳು ನಡೆಯತಾನೆ ಇದೆ ಪದೇ ಪದೇ ಮರುಕಳಿಸ್ತಾನೆ ಇದೆ ಅಂತ ಘಟನೆಗಳು ಮುಂದಿನ ದಿನಗಳಲ್ಲಿ ಇಂತ ಒಂದು ಘಟನೆ ಇಂತ ಒಂದು ಕೃತ್ಯಕ್ಕೆ ಒಂದು ವಿಕೃತ ಮನಸ್ಥಿತಿ ಇರತಕ್ಕಂತ ಒಂದು ಮೇಷ್ಟ್ರು ಇವತ್ತು ಈ ಒಂದು ಘಟನೆಯಲ್ಲಿ ಏನು ಭಾಗಿಯಾಗಿದ್ದಾನೆ ಅವನಿಗೆ ಒಂದು ಗಲ್ಲಿಗೆ ಏರಿಸಬೇಕು ಅಂತಕಂತ ಒಂದು ವಿಚಾರ ಬಗ್ಗೆ ಪೋಷಕರು ತಂದೆ ತಾಯಿ ಇರಬಹುದು ನಾವುಗಳು ಇರಬಹುದು ಇಡೀ ರಾಜ್ಯದ ಜನತೆ ಇವತ್ತು ದೃಢವಾಗಿ ಅವ್ರ ಜೊತೆ ನಿಂತಿರ್ತಕ್ಕಂಥದ್ದು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಒಂದು ರೀತಿಯಲ್ಲಿ ದಯವಿಟ್ಟು ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ನಿಜಕ್ಕೂ ಕೂಡ ಮನೆಯವ್ರನ್ನ ನೋಡಿದ್ರೆ ಹೊಟ್ಟೆನಲ್ಲಿ ಬೆಂಕಿ ಹಾಕ್ದಂಗೆ ಆಗ್ತದೆ ಯಾಕೆಂದರೆ ಒಂದು ಹೆಣ್ಣು ಮಗುನ ಈ ರೀತಿ ಒಂದು 10 ವರ್ಷದ ಮಗುನ ಈ ರೀತಿ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳನ್ನ ನಿಜಕ್ಕೂ ಕೂಡ ಅವರು ಬದುಕಲಿಕ್ಕೂ ಕೂಡ ಅರ್ಹತೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳವರು ಅವ್ರು ಈ ಕ್ಷಣನೇ ಅವ್ರನ್ನ ಗಲ್ಲಿಗೇರಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ದಯವಿಟ್ಟು ಸರ್ಕಾರಕ್ಕೆ ನಾವೆಲ್ಲರೂ ಒತ್ತಡ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಅಲ್ಲ ಇವತ್ತು ಬ್ರದರ್ ದಯವಿಟ್ಟು ಇದು ಪಕ್ಷಾತೀತವಾಗಿ ನಾನು ಹೇಳ್ತಕ್ಕಂಥದ್ದು ಆ ಪಕ್ಷ ಈ ಪಕ್ಷ ಅವ್ರ ಸರ್ಕಾರದಲ್ಲಿದ್ರು ಇವ್ರ ಸರ್ಕಾರದಲ್ಲಿದ್ರು ಅಂತಕ್ಕಂಥ ವಿಚಾರ ಅಲ್ಲ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಇವತ್ತು ಈ ವಿಚಾರವಾಗಿ ಅವರು ಇವರು ಅಂತಕ್ಕಂಥ ನಾವು ಬೆರಳು ತೋರಿಸಿ ಬ್ಲೇಮ್ ಮಾಡ್ತಕ್ಕಂಥ ಎಸ್ಕೇಪ್ ಆಗ್ತಕ್ಕಂಥ ರೂಟ್ಗೆ ನಾವು ಹುಡುಕಬಾರ್ದು ಇವತ್ತು ನಮ್ಮೆಲ್ಲರಿಗೂ ಜವಾಬ್ದಾರಿಗಳಲ್ಲಿ ಇಂಥ ಒಂದು ಘಟನೆಗಳು ಮರುಕಳಿಸಬಾರ್ದು ಯಾರಾದರೂ ಇಂಥ ಒಂದು ಘಟನೆ ಮರುಕಳಿಸದೆ ಒಂದು ರೀತಿಯಲ್ಲಿ ಇವತ್ತು ಸರ್ಕಾರ ಇವತ್ತು ನಿಂತ್ಕೊಂಡು ಅವನು ಯಾವ ವ್ಯಕ್ತಿ ಮಾಡಿದಾನಲ್ಲ ಈ ಘಟನೆ ಅವನ್ನ ಗಲ್ಲಿಗೇರಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಲ್ಲ ನಮ್ಮ ಅಲ್ಲ ಖಂಡಿತವಾಗ್ಲೂ ಯಾಕೆಂದ್ರೆ ನೀವು ಹೇಳ್ತಾ ಇರ್ತಕ್ಕಂಥ ಮಾತು ಸತ್ಯ ನಮ್ಮೆಲ್ಲರಲ್ಲೂ ಇರ್ತಕ್ಕಂಥ ದುಃಖ ಅದೇ ಪೋಷಕರು ಕೂಡ ಅದೇ ಹೇಳ್ತಾ ಇದ್ದಾರೆ ಇವತ್ತೇನು ಹೋಗ್ತಾನೆ ಒಳಗಡೆ ಜೈಲಲ್ಲಿ ಒಂದು 5 ವರ್ಷನೋ 6 ವರ್ಷನೋ ಇರ್ತಾನೆ ಚೆನ್ನಾಗಿ ಊಟ ಆಗ್ತಾರೆ ತಿಂಡಿ ಹಾಕ್ತಾರೆ ಮತ್ತೆ ವಾಪಸ್ ಬರ್ತಾನೆ ಜೀವ ಹೋಗಿದೆಯಲ್ಲ ಹುಡುಗಿದು ಆ ಹೆಣ್ಮಗಳ ಜೀವ ಮತ್ತೆ ಅವಾಗ ವಾಪಸ್ ಬರ್ತದ ಅದು ಈ ರೀತಿಯಾದಂತ ಒಂದು ಘಟನೆ ನೀವು ಹೇಳ್ದಂಗೆ ಕಾನೂನಾತ್ಮಕವಾಗಿ ಒಂದು ಸ್ವಲ್ಪ ದೃಢವಾದಂತ ಒಂದು ನಿರ್ಧಾರಗಳು ಆಗ್ಬೇಕು ಅಂತಕ್ಕಂತ ಒಂದು ಒತ್ತಡ ನಾವು ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ಈ ಸಂದರ್ಭದಲ್ಲಿ ಸರ್ ಅಂದ್ರೆ ಅವರು ಫ್ಯಾಮಿಲಿಯವರು ಹೇಳ್ತಿರುವಂತದ್ದು ಬೇರೆ ರೀತಿಯಂತ ಶಿಕ್ಷೆಗಳು ಬೇಡ ಗಲ್ಲಿಗೆ ಏರಿಸಬೇಕು ಅಂತ ಹೇಳಿ ತಮ್ಮ ಆಗ್ರಹ ಏನ್ ಸರ್ ಅಲ್ಲ ಖಂಡಿತವಾಗ್ಲು ಆತನ್ನ ಗಲ್ಲಿಗೆ ಏರಿಸಬೇಕು ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಇಂಥ ಒಂದು ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂದ್ರೆ ಅವನನ್ನ ಗಲ್ಲಿಗೆ ಏರಿಸಬೇಕು ನಥಿಂಗ್ ಲೆಸರ್ ದೆನ್ ದಟ್ ಅದಕ್ಕಿಂತ ಕಮ್ಮಿ ಶಿಕ್ಷೆ ಅವನಿಗೆ ಕೊಡ್ತಕ್ಕಂಥದ್ದಿಲ್ಲ ಅವನು ಮನುಷ್ಯನೇ ಅಲ್ಲ ಅವನು ಪಕ್ಷಾತೀತವಾಗಿ ನಾವೆಲ್ಲರೂ ಈ ವಿಚಾರವಾಗಿ ಧ್ವನಿ ಎತ್ತಬೇಕು ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಕ್ರಮ ಕೈಗೊಳ್ಳಬೇಕು ಅವನನ್ನ ಗಲ್ಲಿಗೇರಿಸಬೇಕು ಅಂತಕ್ಕಂಥ ಒಂದು ಮನವಿ ಒಂದು ಒತ್ತಡ ನಾವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಿಕೆ ಸರ್ ಘಟನೆ ನಡೆದ 3 ದಿನ ಕಳೆದ ಕೂಡ 10 ವರ್ಷ ಸಚಿವರ ಕಡೆ ಬಂದು ಅವರ ಸಾಂತ್ವನ ಹೇಳಿ ಒಂದು ಕಾರ್ಯಕ್ರಮ ಮಾಡಿಲ್ಲ ಇದ್ರ ಬಗ್ಗೆ ಹೇಳ್ತೀರಾ ಸರ್ ಮಹಾಕುಂಭದ ಮೇಲೆ ಅಲ್ಲ ನೋಡಿ ನಾನು ಒಂದು ಹೇಳ್ತಕ್ಕಂಥದ್ದು ಏನಂದ್ರೆ ಒಂದು ಜನಪ್ರತಿನಿಧಿ ಆದವರಿಗೆ ಒಂದು ಜವಾಬ್ದಾರಿ ಅಂತ ಇರಬೇಕು ಇವತ್ತು ಕೇವಲ ರಾಜಕಾರಣ ಅಂತಕ್ಕಂಥದ್ದು ಪೊಸಿಷನಿಂಗ್ ಒಂದೇ ಅಲ್ಲ ಇವತ್ತು ರಾಜಕಾರಣ ಎಂ ಪಿ ಆಗ್ಬಿಟ್ವಿ MLA ಆಗ್ಬಿಟ್ವಿ ಮಿನಿಸ್ಟರ್ ಆಗ್ಬಿಟ್ವಿ ಅಂತಕ್ಕಂಥದ್ದೇ ರಾಜಕಾರಣ ಅಲ್ಲ ಜನಸಾಮಾನ್ಯರು ಇಂಥ ಒಂದು ಘಟನೆ ನಡೆದಾಗ ನಾವು ಜವಾಬ್ದಾರರಾಗಿ ಬಂದು ಅವ್ರ ಜೊತೆನಲ್ಲಿ ನಾವು ನಿಂತ್ಕೊಂಡು ಅವ್ರಿಗೆ ಒಂದು ಧರ್ಮ ಕೊಡ್ತಕ್ಕಂಥ ಒಂದು ವಿಚಾರವಾಗಿ ನಾವೆಲ್ಲರೂ ನಿಂತ್ಕೋಬೇಕಾಗ್ತದೆ ಅದು ನಮ್ಮ ಧರ್ಮ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅದು ಮಾಡಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗ್ತದೆ ಅವ್ರ ಮನಸ್ಸಲ್ಲಿ ಇರಬೇಕಲ್ವ
ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ನಾವು ಯಾವುದೇ ರಾಷ್ಟ್ರದಿಂದ ನೋಡಿ ಖಂಡಿತವಾಗ್ಲೂ ಈ ವಿಚಾರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಬ್ಬರು ಸನ್ಮಾನ್ಯ ಅಂಬಾನಿ ಸಾಹೇಬರಿಬ್ಬರು ಸೆಷನ್ ನಲ್ಲಿ ಇಂಥ ವಿಚಾರಗಳನ್ನ ರೇಸ್ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಒಂದು